ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ತುಂಬಾ ಸಿಂಪಲ್ ಆಗಿದೆ. ಅದೇನಂತಂದರೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಏನಾಗ್ತಿರುತ್ತೆ, ಸರಿಯಾಗಿ ಅಂದರೆ ಪ್ರಾಪರಾಗಿ ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಆ ರೀತಿಯಾಗಿ ವರ್ಕ್ ಆಗದೇ ಇರೋದಕ್ಕೆ ಏನು ಒಂದು ಕಾರಣ ಇರ್ಬೋದು ಅಂತ ಸೊ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದು ಯಾವುದೇ ಯಾವಾಗಲೇ ನೀವು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಕೂಡ ಅದು ಸರಿಯಾಗಿ ವರ್ಕ್ ಆಗ್ತಾ ಇರೋದಿಲ್ಲ, ಮತ್ತು ಒಂದು ರೀತಿ ಹ್ಯಾಂಗ್ ಆಗ್ತಾ ಇರೋ ಹಾಗೆ ಆಗ್ತಾ ಇರುತ್ತೆ. ಮತ್ತು ಇನ್ನೊಬ್ಬರು ಕೆಲವೊಬ್ಬರು ಮೊಬೈಲ್ಗಳಲ್ಲಿ ನೀವು ನೋಡಿರ್ಬೋದು, ನೀವು ಒಂದು ಯೂಸ್ ಮಾಡ್ತಿರೋ ಒಂದು ಅಪ್ಲಿಕೇಶನ್ನೇ ಅವರು ಕೂಡ ಯೂಸ್ ಮಾಡ್ತಿರ್ತಾರೆ. ಆದರೆ ನಿಮ್ಮೊಂದು ಅಪ್ಲಿಕೇಶನ್ಸ್ಗಳಲ್ಲಿ ಅವರ ಒಂದು ಅಪ್ಲಿಕೇಶನ್ಸಲ್ಲಿ ಬರ್ತಾ ಇರೋಂಥ ಕೆಲವೊಂದು ಫ್ಯೂಚರ್ಸ್ಗಳು ನೀವು ಯೂಸ್ ಮಾಡ್ತಿರೋಂಥ ಒಂದು ಅದೇ ಅಪ್ಲಿಕೇಶನ್ಸಲ್ಲಿ ಬರ್ತಾ ಇರೋದಿಲ್ಲ. ಸೊ ಅದು ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ, ಸೊ ಫ್ರೆಂಡ್ಸ್, ಇವಾಗ ನಾವು ನಮ್ಮೊಂದು ಮೊಬೈಲ್ನಲ್ಲಿರೋ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ನಾವೇನು ಮಾಡ್ತೀವಿ, ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಸರಿಯಾಗಿ ಅಪ್ಲಿಕೇಶನ್ಸ್ಗಳನ್ನ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅಂದರೆ ನಮ್ಮ ಒಂದು ಮೊಬೈಲ್ನಲ್ಲೇ ಇರೋವಂಥ ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಅಥವಾ ನಾವು ಎಕ್ಸ್ಟರ್ನಲ್ ಆಗಿ ಇನ್ಸ್ಟಾಲ್ ಮಾಡಿರೋಂಥ ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಸೊ ಅದನ್ನು ಹೇಗೆ ನಾವು ಅಪ್ಡೇಟ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೆಯದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ನಮ್ಮೊಂದು ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಪ್ಲಿಕೇಶನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾವೀಗ ಫಸ್ಟ್ ಪ್ಲೇ ಸ್ಟೋರ್ನ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣವೇ ಸೊ ನಮಗೆ ಇದರ ಒಂದು ಇಂಟರ್ಫೇಸ್ ನಮಗೆ ತುಂಬಾ ಸಿಂಪಲ್ಲಾಗಿ ಈ ರೀತಿಯಾಗಿ ಶೋ ಮಾಡ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಯಾವ ಒಂದು ಅಂದರೆ ಈ ಅಪ್ಲಿಕೇಶನಲ್ಲಿ ಎಲ್ಲಿ ಹೋಗಿ ನಾವು ನಮ್ಮ ಅಪ್ಲಿಕೇಶನ್ಸ್ಗಳನ್ನ ನಾವು ಅಪ್ಡೇಟ್ನ ಮಾಡಬೇಕಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಮೇಲೆ ಕಾಣಿಸ್ತಿರೋ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಈ ಒಂದು 3 ಲೈನ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣವೇ ನಮ್ಮ ಒಂದು ಮೊಬೈಲಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ಗಳು ಅಪ್ಡೇಟಲ್ಲಿ ಇದೆಯೋ ಸೊ ಆ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ಇದು ಇಲ್ಲಿ ಚೆಕ್ ಮಾಡ್ತಾ ಇರುತ್ತೆ, ಅಂದರೆ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತೇಳಿ ನಿಮಗೆ ಶೋ ಮಾಡ್ತಾ ಇದೆ ನೋಡಿ. ಸೊ ಇಲ್ಲಿ ಈ ರೀತಿಯಾಗಿ ನಿಮಗೆ ಶೋ ಮಾಡ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ನಾನು ಆಲ್ರೆಡಿ ಅಪ್ಡೇಟ್ನ ಮಾಡಿದ್ದೀನಿ. ಸೊ ನಿಮಗೆ ನಿಮ್ಮೊಂದು ಮೊಬೈಲ್ನಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ಸ್ಗಳು ಅಪ್ಡೇಟಲ್ಲಿ ಇದ್ದರೆ ಸೊ ಅದು ನಿಮಗೆ ಮೇಲ್ಗಡೆ ಶೋ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆಯಲ್ಲ, ಸೊ ಅದೇ ರೀತಿಯಲ್ಲಿ ಅಪ್ಡೇಟ್ ಅಂತ ತೋರಿಸ್ತಾ ಇರುತ್ತೆ. ಸೊ ಆ ಒಂದು ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ನಲ್ಲಿ ನೀವು ಕ್ಲಿಕ್ನ ಮಾಡಿದ ತಕ್ಷಣವೇ ನಿಮಗೆ ಆ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಸೊ ಅಪ್ಡೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದು ಅಪ್ಡೇಟ್ ಆದ ತಕ್ಷಣವೇ ನೀವು ಮತ್ತೆ ಆ ಒಂದು ಅಪ್ಲಿಕೇಶನ್ನ ನೀವು ಈಸಿಯಾಗಿ ಓಪನ್ನ ಮಾಡ್ಬೋದು, ಮತ್ತು ಅದು ಪ್ರಾಪರಾಗಿ ಕೂಡ ವರ್ಕ್ ಆಗುತ್ತೆ, ಮತ್ತು ಯಾವುದೇ ರೀತಿ ಹ್ಯಾಂಗ್ ಥರ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಆಗಾಗ ಈ ರೀತಿಯಾಗಿ ಅಪ್ಡೇಟ್ನ ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿಯಾಗಿ ನೀವು ಅಪ್ಡೇಟ್ನ ಮಾಡಿದ್ರೆ ಏನಾಗುತ್ತೆ ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೇ ಸರಿಯಾಗಿ ಪ್ರಾಪರಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಪ್ಲೇ ಸ್ಟೋರಿಂದ ಈ ರೀತಿಯಾಗಿ ನೀವು ಅಪ್ಡೇಟ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಮತ್ತು ಇದರಲ್ಲಿ ನೀವು ಆಟೋಮೆಟಿಕ್ ಅಪ್ಡೇಟ್ ಒಂದು ಆಪ್ಷನ್ನು ಕೂಡ ನೀವು ಇದರಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಅಂದರೆ ಸೊ ಈಗ ನೀವಾಗಿ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನ ಮ್ಯಾನ್ಯುವಲ್ ಆಗಿ ಅಪ್ಡೇಟ್ನ ಮಾಡದೇ ಸೊ ಯಾವುದಾದ್ರು ಒಂದು ಅಪ್ಲಿಕೇಶನ್ ಅಪ್ಡೇಟಿಗೆ ಬಂದರೆ ಆಟೋಮೆಟಿಕ್ ಆಗಿ ತಾನೇ ಅಪ್ಡೇಟ್ ಆಗೋ ಥರ ಕೂಡ ನೀವು ಸೆಟ್ನ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾರೆ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣವೇ ನಾವು ಇಲ್ಲಿ ಸೊ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 3 ಥರದ ಒಂದು ಆಪ್ಷನ್ಸ್ಗಳು ಶೋ ಮಾಡುತ್ತೆ. ಒಂದು ಓವರ್ ಎನಿ ನೆಟ್ವರ್ಕ್ ಅಂತ, ಮತ್ತು ಓವರ್ ವೈಫೈ ಓನ್ಲಿ, ಮತ್ತು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಯಾವ ರೀತಿ ಅಂದರೆ ನೀವು ಬರೀ ವೈಫೈ ಇದ್ದಾಗ ಮಾತ್ರ ಆ ಒಂದು ಅಪ್ಲಿಕೇಶನ್ಸ್ಗಳು ಅಪ್ಡೇಟ್ ಆಗಬೇಕು, ಅಥವಾ ಸೊ ನಿಮ್ಮ ಒಂದು ಮೊಬೈಲ್ನ ಒಂದು ಡೇಟಾನ ಯೂಸ್ ಮಾಡಿಕೊಂಡು ಅಪ್ಡೇಟ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನೀವು ಸೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಆಲ್ವೇಸ್ ನೀವು ಫಸ್ಟಲ್ಲಿ ಶೋ ಮಾಡ್ತಿರೋ ಓವರ್ ಎನಿ ನೆಟ್ವರ್ಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಯಾವುದೇ ಒಂದು ಅಪ್ಲಿಕೇಶನ್ ಅಪ್ಡೇಟಿಗೆ ಬಂದಾಗ ಅದು ತಕ್ಷಣವೇ ತಾನಾಗಿಯೇ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ, ಮತ್ತು ಅದು ಪ್ರಾಪರಾಗಿ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ಈಸಿಯಾಗಿ ಅಪ್ಡೇಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಮತ್ತು ಅಥವಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅಲ್ಲಿರುವ ಟೇಕ್ ಕೇರ್, ಬಾಯ್ ಬಾಯ್.